ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ನಾವಿನಿ ಹುಲಿಕೆರೆ. ಇದೀಗ ಹೆಡ್ಲೈನ್ಸ್. ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಪ್ರೈವೇಟ್ ಇರ್ಬೋದು, ಕೋವಿಡ್ ಪೇಷಂಟ್ ಬಗ್ಗೆ, ಆಕ್ಸಿಜನ್ ಇರ್ಬೋದು, ಇಂಜೆಕ್ಷನ್ ಇರ್ಬೋದು, ಔಷಧ ಬಗ್ಗೆ ಭಾಳ ಸೀರಿಯಸ್ ಆಗಿ ಡಿಸ್ಕಷನ್ ಮಾಡಿ ಏನೋ ಸಮಸ್ಯೆ ಆಗದಂಗೆ ಒಂದು ನಿರ್ಣಯ ತಗೊಂಡಿವೆ. ಅದನ್ನು ಕೋಆರ್ಡಿನೇಟ್ ಮಾಡಿಕೊಂಡು ಸರ್ಕಾರ ಗೋಕಾಕ ತಹಸೀಲ್ದಾರ್ ಇರ್ಬೋದು, ಡಿ ಎಸ್ ಪಿ ಇರ್ಬೋದು, ಎಲ್ಲ ಕೂಡಿ ಸಮಸ್ಯೆ ಬರ್ದಂಗೆ ಮುಂದಿನ ದಿನ ಎಲ್ಲ ವ್ಯವಸ್ಥೆ ಮಾಡ್ಬೋದು ಆಶ್ವಾಸ ಕೊಟ್ಟದ. ಸರ್, ಪ್ರೈವೇಟ್ ಹಾಸ್ಪಿಟಲ್ ಸರ್ ರೇಟ್ ಬೋರ್ಡ್ ಹಾಕ್ತಾ ಇದೆ ಸರ್, ಸರ್ಕಾರ ಮಾಡಿ ನಿಗದಿತ ಡಬಲ್ ಟೇಬಲ್ ಉಪಯೋಗ ಮಾಡುತ್ತೆ, ರೇಟ್ ಬೋರ್ಡ್ ಮಾತ್ರ ಹಾಕ್ತಾ ಇದೆ ಸರ್. ಅದನ್ನು ಅದನ್ನು ತಹಸೀಲ್ದಾರ್ ನೇತೃತ್ವದಲ್ಲಿ ಮತ್ತು ಡಿ ಎಸ್ ಪಿ ಅವರು ಅದನ್ನ ಚೆಕ್ ಮಾಡ್ಕೊಂಡು ಹಂಗೆ ಏನಾದರೆ ಕ್ರಮ ತಗೋತಾರೆ. ಮುಂದೆ ಖಾಸಗಿ ಹಾಸ್ಪಿಟಲ್ ಸರ್ ಗೌರ್ಮೆಂಟ್ ಕೋಟಾ ಕೊಡೋದಂತ ಇದ್ದಾರೆ, ಒಂದು ಸೀಟ್ ಕೊಟ್ಟಿಲ್ಲ, ಒಂದು ಬೆಡ್ ಕೂಡ ಕೊಟ್ಟಿಲ್ಲ. ಅದು ನೋಡಿದೆ ಇವತ್ತು ಎಲ್ಲ ಸರ್. ಈಗ ನಾವು ಮೊದಲೇದಾಗಿ ಈ ಸಂಬಂಧ ನಾವು ಏನು ಕಾಂಪ್ಲೇಂಟ್ ಮಾಡಿದೆ, ಮೊದಲು ಈ ಒಂದು ಕರೋನಾ ಸಂಬಂಧಪಟ್ಟಂಗೆ ಆಕ್ಸಿಜನ್ದಲ್ಲಿ ಪೇಷಂಟ್ ಜಾಸ್ತಿ ಆಗೋದು, ಪೇಷಂಟ್ ಬಗ್ಗೆ ಒತ್ತು ಕೊಟ್ಟು ಪೇಷಂಟ್ ಸರಿಯಾಗಿ ಚಿಕಿತ್ಸೆ ಕೊಟ್ಟು ಅವ್ರನ್ನ ಮೊದಲು ಸರಿಪಡಿಸಿದ ಮುಂದೆ ನೋಡೋ ವಿಚಾರ ಮಾಡಿದೆ. ಅದ್ರ ಬಗ್ಗೆ ಯಾರು ಹಂಗೆ ಯಾರು ಪ್ರೈವೇಟ್ ಬೆಡ್ ಕೊಡೋದ್ರ ಬಗ್ಗೆ ಮುಂದಿನ ದಿನದಲ್ಲಿ ಚರ್ಚಿಸಿ ಅದು ಏನು ಕಾನೂನು ಕ್ರಮ ತಗೋ ತಗೋತೀವಿ. ನೋಡಿ, ಮೊದಲನೇದಾಗಿ ನೀವೇ ನೋಡ್ಬೇಕು, ಇದೆಲ್ಲ ಇರೋದು ಪಕ್ಷ ಮೊದಲ ಅತಿಯಾಗಿ ಸುಳ್ಳು ಪ್ರಚಾರ ಮಾಡಿ ಇವತ್ತು ನಮ್ಗೆ ತ್ರಾಸಾಗುತ್ತೆ. ಇವತ್ತು ಜನರು ಮೊದಲೇ ಡೋಸ್ ಕೊಟ್ಟ ನಂತರ ನೀವೇ ನಾವು ಪಿ ಡಿ ಓ ಮುಖಾಂತರ ಹಳ್ಳಿ ಹಳ್ಳಿಗೆ ಪ್ರಚಾರ ಮಾಡಿ ಜನರು ಕರ್ಕೊಂಬಂದಿದ್ದು. ಅವಾಗ ಇದೇ ವಿರೋಧ ಪಕ್ಷರ ಅದು ತೊಗೊಬೇಡ್ರಿ ಯಾವ್ದೈತಿ ಇದು ಅಂತ ಹೇಳಿದ್ರು. ಇವತ್ತು ಅದೇ ವಿರೋಧ ಪಕ್ಷ ಇವತ್ತು ಯಾಕೆ ಕೊಡೋದು ಅಂತ ಅದನ್ನು ನೋಡಿ, ಇದರಲ್ಲಿ ದಯವಿಟ್ಟು ವಿರೋಧ ಪಕ್ಷದರಲ್ಲಿ ಮನವಿ ಮಾಡ್ಕೋತೀವಿ. ರಾಜ್ಯ ಸರ್ಕಾರ ಭಾಳಷ್ಟು ಹಗಲಿಲ್ಲೂ ಎಲ್ಲ ಕೆಲಸ ಮಾಡ್ತಾರೆ. ನೀವು ಸಹಿತ ಏನು ತಪ್ಪ ಸಲಹೆ ಸೂಚನೆ ಕೊಟ್ಟು ಈ ಹಂತದಲ್ಲಿ ರಾಜಕಾರಣ ಮಾಡದೆ ನಮಗೆ ಸಲಹೆ ಸೂಚನೆ ಕೊಟ್ಟು ಇದರಲ್ಲಿ ಹೋರಾಡು ಒಳ್ಳೆಯದಂತ ಮನವಿ ಮಾಡ್ಕೋತೇವೆ. ಲಾಕ್ಡೌನ್ ಮುಂದುವರಿಸೋ ಬಗ್ಗೆ ಲಾಕ್ಡೌನ್ ಮುಂದುವರಿಸೋ ಒಳ್ಳೆಯದು, ಯಾಕಂದರೆ ಇದು ಭಾಳ ಭಾಳಷ್ಟು ಕೆಟ್ಟ ಪ್ರಮಾಣ. ಈಗ ಇದು ಕಳೆದ ಬಾರಿ ಬಂದಾಗ ಬರೀ ಸಿಟಿ ಸೀಮಿತ ಆಗಿತ್ತು, ಈಗ ಹಳ್ಳಿ ಹಳ್ಳಿಗೆ ಸಹ ವ್ಯಾಪ್ತಿ ಆಗಿದೆ. ಇದನ್ನು ಮುರಿಬೇಕಾದ್ರೆ ನಾವು ಈಗ 14 ಲಾಕ್ಡೌನ್ ಮಾಡಿ ಚೈನ್ ಬ್ಲಾಕ್ ಆಗೋ ಕಡಿಮೆ ಅನಿಸ್ತದೆ. ಇನ್ನೊಂದು ಕೆಲವೊಂದು ವರ್ಷ ಮುಂದುವರಿಸು ಒಳ್ಳೆಯದಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದು ಸರ್, ನೋಡಲ್ ಅಧಿಕಾರಿಗಳು ಸರಿಯಾಗಿ ಫೋನ್ ಮಾಡ್ತಾ ಇಲ್ಲ. ಅದಕ್ಕೆ ಇವತ್ತೊಂದು ಮಾಡಿ ನಾವು ಅವ್ರಿಗೆ ಇದನ್ನ ತಹಸೀಲ್ದಾರ್ನ ಮಾತಾಡಿದ್ದೀವಿ ಮತ್ತು ಹೊಸ ಹೊಸ ಇವತ್ತು ಮೀಟಿಂಗ್ ಚರ್ಚಿಸಿ ಪೇಷಂಟ್ಗೆ ಏನೂ ತ್ರಾಸ ಆಗದಂಗೆ ಮಾಡಲಿಕ್ಕೆ ಮುಂದಿನ ಕ್ರಮ ತಗೋತೀವಿ. ಕೊರೋನಾದಿಂದ ತೀರ್ಕೊಂಡವರು ಖಾಸಗಿ ಸಂಘ ಸಂಸ್ಥೆಗಳು ಸೋಷಿ ಸಂಸ್ಕಾರ ಮಾಡ್ತಾರೆ, ಅವರಿಗೆ ಪಿಪಿ ಕಿಟ್ ಕೊರತೆ ಆಗುತ್ತೆ. ಅದೇ ಇವತ್ತು ಇವತ್ತೇ ನಾವು ತಹಸೀಲ್ದಾರ್ ಹೇಳಿದ್ವಿ, ಸಂಘಟನೆಗಳ ಮುಖಾಂತರ ಸೇವಾ ಸಂಸ್ಕಾರ ಇರ್ಬೋದು, ಅಲ್ಲಿ ಕೋವಿಡ್ ಸೆಂಟರ್ ಕೆಲಸ ಮಾಡೋಕ್ಕೆ ಹೋದಾಗ ಆ ಪಿಪಿ ಕಿಟ್ ಕೊಡಬೇಕಾಗುತ್ತೆ ಇವತ್ತು ತಿಳಿಸಿದ್ದೀವಿ ನಾವು. ಅದು ಸರಿಪಡಿಸ್ತೀವಿ. ಥ್ಯಾಂಕ್ ಯು.